ಹಾಯ್ ಫ್ರೆಂಡ್ಸ್, ನಾನು ಪ್ರವೀಣ ಫರ್ನಾಂಡಿಸ್. ಇವತ್ತಿದ್ದು ವಿಡಿಯೋ ಉಪ್ಪಿನಲ್ಲಿ ಹಾಕಿಟ್ಟ ಹಲಸಿನಕಾಯಿಯ ಸುಕ್ಕ ಹೇಗೆ ಮಾಡೋದಂತ ನೋಡುವ. ಇದು ಉಪ್ಪಿನಲ್ಲಿ ಹಾಕಿಟ್ಟ ಹಲಸಿನಕಾಯಿ. ಆದ್ದರಿಂದ ನಾವು ಚೆನ್ನಾಗಿ ಸಣ್ಣ ಸಣ್ಣ ತುಂಡು ಮಾಡಿ ಇದನ್ನು ನೀರಲ್ಲಿ ನೆನೆಸಿಡಬೇಕು. ಯಾಕೆಂದರೆ ತುಂಬ ಉಪ್ಪಿರುತ್ತೆ, ಅದರಿಂದ ನಾವು ಇದು ನೀರಲ್ಲಿ ನೆನೆಸಿಟ್ಟರೆ ಸ್ವಲ್ಪ ಉಪ್ಪಿನ ಅಂಶ ಕಡಿಮೆ ಆಗುತ್ತೆ. ನಾವೀಗ ಇದಕ್ಕೆ ಬೇಕಾಗಿರೋ ಮಸಾಲೆ ತಯಾರು ಮಾಡ್ತಾ ಇದ್ದೇವೆ. ಅದಕ್ಕಾಗಿ 10-12 ಮೆಣಸು, 1-2 ಟೇಬಲ್ ಸ್ಪೂನ್ ಕೊತ್ತಂಬರಿ, ಮತ್ತು 1 ಟೀಸ್ಪೂನ್ ಜೀರಿಗೆ, 1 ಟೇಬಲ್ಸ್ಪೂನ್ ಅರಸಿನ ಹುಡಿ, ಮತ್ತು 1 ಟೇಬಲ್ಸ್ಪೂನ್ ಬಡಿಶೆಪ್ಪನ್ನು ಹಾಕ್ತಾ ಇದ್ದೇನೆ. 1/4 ಟೀಸ್ಪೂನ್ ಸಾಸಿವೆ, 1 ಲಿಂಬೆ ಗಾತ್ರದ ಹುಣಸೆ ಹುಳಿ, 1/2 ತೆಂಗಿನಕಾಯಿ, 1 ನೀರುಳ್ಳಿ, ಮತ್ತು 4-5 ಬೆಳ್ಳುಳ್ಳಿ. ಇದು ದುಬೈದ ಬೆಳ್ಳುಳ್ಳಿ, ಅದರಿಂದ ಸ್ವಲ್ಪ ದೊಡ್ಡ ಗಾತ್ರದ ಬೆಳ್ಳುಳ್ಳಿ. ಎಲ್ಲ ಮಸಾಲೆಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಹಾಕಿ ಫೈನಾಗಿ ಗ್ರೈಂಡ್ ಮಾಡಬೇಕು, ಮತ್ತು ಅದಕ್ಕೆ ಅಗತ್ಯ ಇರುವ ನೀರನ್ನು ಕೂಡ ಆ್ಯಡ್ ಮಾಡಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಗ್ರೈಂಡ್ ಮಾಡಿದ ಮಸಾಲೆ ಸಪ್ರೇಟ್ ತೆಗೆದಿಟ್ಟಿದ್ದೇನೆ, ಮತ್ತು ಮಿಕ್ಸಿ ವಾಶ್ ಮಾಡಿ ತೆಗೆದ ನೀರನ್ನು ಒಂದು ಬನಾನೆಯಲ್ಲಿ ಹಾಕಿದ್ದೇನೆ. ಅದಕ್ಕೆ ನಾವು ನೀರಲ್ಲಿ ನೆನೆಸಿ ಇಟ್ಟ ಈ ಹಲಸಿನಕಾಯಿಯನ್ನು ಹಾಕಿ ಈಗ ಬೇಯಿಸ್ಲಿಕ್ಕಿಡಬೇಕು. ನಾವು ಬೇಯಿಸುವಾಗ ನಾವು ಉಪ್ಪು ಹಾಕುವ ಅಗತ್ಯ ಇಲ್ಲ, ಯಾಕೆಂದರೆ ಇದರದ್ದು ಆಲ್ರೆಡಿ ಉಪ್ಪು ಇದ್ದ ಕಾರಣ ಉಪ್ಪು ಚೆಕ್ ಮಾಡಿ ಉಪ್ಪು ಬೇಕಾದರೆ ಮಾತ್ರ ಮತ್ತೆ ಹಾಕಿದರೆ ಸಾಕು. ಈಗ ಬೇಯಿಸುವಾಗ ಉಪ್ಪು ಹಾಕೋದು ಬೇಡ, ನೀರು ಕೂಡ ಇದೇ ಸಾಕು, ತುಂಬ ನೀರು ಬೇಡ. ನಾವೊಂದು ಸುಕ್ಕ ಟೈಪಲ್ಲಿ ಮಾಡ್ತಾ ಇದ್ದೇವೆ, ಅದರಿಂದ ಇದೆಲ್ಲ ಹಲಸಿನ ಕಾಯನ್ನೇ ಎಲ್ಲ ನೀರಲ್ಲಿ ಹಾಕಿದ್ದು ಒಳ್ಳೆ ಮಾಡಿ ನೀರನ್ನು ತೆಗೆದು ನಾವೀಗ ಬನಾಲೆಯಲ್ಲಿ ಹಾಕಿ ಬೇಯಿಸಲಿಕ್ಕೆ ಇಡ್ತಾ ಇದ್ದೇವೆ. 1-10 ನಿಮಿಷದಲ್ಲಿ ಈ ಹಲಸಿನಕಾಯಿ ಬೆಂದಾಗಿದೆ ನೋಡಿ, ನಿಮಗೆ ಕಲರ್ ಚೇಂಜ್ ಇಲ್ಲಿ ಕಾಣಬಹುದು. ಜಾಸ್ತಿ ನೀರು ಕೂಡ ಇಲ್ಲ, ಡ್ರೈ ಆಗಿದೆ. ಇನ್ನೀಗ ನಾವು ಇದಕ್ಕೆ ಅಗತ್ಯ ಇರುವ ನಾವು ಕಡೆದಿಟ್ಟ ಮಸಾಲೆಯನ್ನು ಮಿಕ್ಸ್ ಮಾಡಿ ಅದೇ ರೀತಿ ಆ ಪಾತ್ರೆಯನ್ನು ಕೂಡ ಸ್ವಲ್ಪ ವಾಶ್ ಮಾಡಿ ಸ್ವಲ್ಪ ನೀರು ಹಾಕಿ ಇನ್ನೊಂದು 5-10 ನಿಮಿಷ ಪುನಃ ಬೇಯಿಸ್ಲಿಕ್ಕಿಡುವ. ಯಾಕೆಂತ ಹೇಳಿದರೆ ಇದು ಮಸಾಲೆದು ಸ್ಮೆಲ್ಲೆಲ್ಲ ಹೋಗಬೇಕು, ಅದಕ್ಕೋಸ್ಕರ ಒಂದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಪುನಃ ಬೇಯಿಸಲಿಕ್ಕೆ ಇಡ್ತಾ ಇದ್ದೇವೆ. ನಾನು ಇದು ದುಬೈಗೆ ಬರುವಾಗ ಊರಿಂದ ತಗೊಂಡು ಬಂದ ಹಲಸಿನಕಾಯಿ ಉಪ್ಪಲ್ಲಿಟ್ಟದು. ಇದು ನನ್ನ ಅಮ್ಮ ಈಗ ಪ್ರಿಪೇರ್ ಮಾಡ್ತಾ ಇರೋದು, ಇದು ಅಮ್ಮನ ರೆಸಿಪಿ. ಉಪ್ಪಿನಲ್ಲಿಟ್ಟ ಹಲಸಿನಕಾಯಿಯ ಸುಕ್ಕ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಡಿ. ನನ್ನ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.